ಜನವರಿ 22ನೇ ತಾರೀಕಿನಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆ ಘೋಷಣೆ ಮಾಡಲಾಗಿದೆ. ಜನವರಿ 22ನೇ ತಾರೀಕಿನಂದು ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನದ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಶಿಕ್ಷಣ ಸಂಸ್ಥೆ, ಕಚೇರಿಗಳು, ಕೈಗಾರಿಕೆಗಳಿಗೆ ಅರ್ಧ ದಿನದ ರಜೆ ಇದೆ. ಕೇಂದ್ರ ಸರ್ಕಾರ ಈ ಆದೇಶವನ್ನು ಇದೀಗ ಪ್ರಕಟಣೆ ಮಾಡಿದೆ. ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಇರೋ ಕಾರಣ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸರ್ಕಾರಿ ಕಚೇರಿಗಳು ಬಂದ್ ಆಗುತ್ತೆ. ಕೇಂದ್ರದ ಎಲ್ಲಾ ಶಾಲೆ ಕಾಲೇಜುಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಕೇಂದ್ರ ಸರ್ಕಾರಿ ಕಚೇರಿಗಳು, ಕೇಂದ್ರ ಶಿಕ್ಷಣ ಸಂಸ್ಥೆಗಳು ಮಧ್ಯಾಹ್ನ 2:30ವರೆಗೂ ಕೂಡ ಬಂದ್ ಆಗಿರುತ್ತೆ. ಕೇಂದ್ರದ ಕೈಗಾರಿಕಾ ವಲಯಗಳಿಗೂ ಕೂಡ ಅರ್ಧ ದಿನದ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಧ್ಯಾಹ್ನ 2:30ರವರೆಗೆ ರಜೆಯನ್ನು ಘೋಷಣೆ ಮಾಡಿ ಕೇಂದ್ರ ಸರ್ಕಾರ ಮಹತ್ವದ ಆದೇಶವನ್ನು ಈಗ ಮಾಡಿದೆ. ಕೇಂದ್ರ ಸರ್ಕಾರದ ಈ ಘೋಷಣೆ ಕೇಂದ್ರ ಸರ್ಕಾರಿ ನೌಕರರಿಗೆ ಖುಷಿಯನ್ನ ತಂದಿದೆ. ನಾವು ಕೂಡ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯ ಪರಿಪೂರ್ಣವಾಗಿ ನೋಡಬಹುದು ಅನ್ನುವಂತಹ ಒಂದು ಖುಷಿ ಕೂಡ ಇದೀಗ ವ್ಯಕ್ತವಾಗ್ತಾ ಇದೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ, ಅಂದ್ರೆ 2:30ರವರೆಗೂ ಸರ್ಕಾರಿ ಕಚೇರಿಗಳು, ಶಾಲಾ ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳು ಎಲ್ಲವೂ ಕೂಡ ಮಧ್ಯಾಹ್ನ 2:30ವರೆಗೂ ಬಂದ್ ಆಗಿರುತ್ತೆ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈ ಒಂದು ಕೂಗು ಕೂಡ ಇತ್ತು. ನಮಗೂ ಕೂಡ ರಜೆಯನ್ನ ಕೊಟ್ರೆ ನಾವು ಕೂಡ ಕಣ್ತುಂಬಿಕೊಳ್ಬಹುದು ಪ್ರಾಣ ಪ್ರತಿಷ್ಠಾಪನೆಯನ್ನ ಅಂತ. ಸೊ ಅದಕ್ಕೆ ಈಗ ಕೇಂದ್ರ ಸರ್ಕಾರ ಹೋಗುಟ್ಟಿದೆ. ಕೇಂದ್ರ ಸರ್ಕಾರ ಈಗ ಮಹತ್ವದ ಘೋಷಣೆಯನ್ನ ಹೊರಹಾಕಿದೆ. ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ, ಕೈಗಾರಿಕಾ ವಲಯಗಳಲ್ಲಿ ಎಲ್ರಿಗೂ ಕೂಡ ಅರ್ಧ ದಿನದ ರಜೆಯನ್ನು ಕೊಡೋ ಮೂಲಕವಾಗಿ ಎಲ್ಲರಿಗೂ ಕೂಡ ಸಂತಸವನ್ನ ಮೂಡಿಸುವಂತಹ ವಾತಾವರಣವನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಎಲ್ಲೆಲ್ಲೂ ಕೂಡ ಜೈ ಶ್ರೀರಾಮ್ ಘೋಷವಾಕ್ಯ, ಎಲ್ಲೆಲ್ಲೂ ಕೂಡ ರಾಮ ಭಜನೆ, ಎಲ್ಲೆಲ್ಲೂ ಕೂಡ ರಾಮನ ಪ್ರತಿಷ್ಠಾಪನೆಯನ್ನ ಆ ದಿನ ನೋಡಬೇಕು ಅನ್ನುವಂತಹ ಉತ್ಸುಕತೆ ಈಗ ಎಲ್ಲದಕ್ಕೂ ಕೂಡ ಪೂರಕ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಕೇಂದ್ರದ ಸರ್ಕಾರಿ ಕಚೇರಿ, ಶಿಕ್ಷಣ ಸಂಸ್ಥೆಗಳಿಗೆ ಮಧ್ಯಾಹ್ನ 2:30ರವರೆಗೆ ರಜೆ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ.